In the case of NDPS that was registered at Bangalore city, CCB is conducting a very detailed investigation in that. Already we have arrested around 6 people. Further investigation is being done. And for the purpose of investigation, already search warrant has been taken from the magistrate and searches has been conducted in 2 houses in Bangalore. A lot of material has been seized. We are analyzing all the material and further investigation is going on. Sir, let you know later. Sir, please. ಒಂದು ಸಂಜನ ಅವರ ಮನೆ ಮೇಲೆ ಸರ್ಚ್ ಆಗಿದೆ. ಎರಡನೇದು ಈಗಾಗಲೇ ಪ್ರಕರಣದಲ್ಲಿ ಆರೋಪಿಯಾಗಿ ದಸ್ತಗಿರಿ ಆಗಿರುವಂತ ವೀರೇನ್ ಖನ್ನಾ ಮನೆಯಲ್ಲೂ ಕೂಡ ನಾವು ಸರ್ಚ್ ಮಾಡಿದೀವಿ. ಶೋಧ ಕಾರ್ಯದಲ್ಲಿ ಅನೇಕ ಕೆಲವೊಂದು ವಸ್ತುಗಳೆಲ್ಲ ಸಿಕ್ಕಿದೆ, ಅದನ್ನೆಲ್ಲ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದಲ್ಲದೆ ವೀರೇನ್ ಖನ್ನಾ ಮನೆಯಲ್ಲಿ ಒಂದು ಕರ್ನಾಟಕ ಪೊಲೀಸಿನ ಯೂನಿಫಾರ್ಮ್ ಕೂಡ ಅಲ್ಲಿ ಸಿಕ್ಕಿದೆ. ಅದು ಯಾವ ಕಾರಣಕ್ಕೆ ಅಲ್ಲಿತ್ತು, ಏನು ಅವನು ಮಾಡ್ತಿದ್ದ, ಅದನ್ನು ಕೂಡ ನಾವು ತನಿಖೆ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಪ್ರಕರಣದಲ್ಲಿ ಎಲ್ಲ ರೀತಿಯಾದಂಥ ತನಿಖೆ ನಾವು ಭಾಳ ಡೀಪಾಗಿ ಹೋಗಿ ತನಿಖೆ ಮಾಡ್ತಾ ಇದ್ದೀವಿ. ಇನ್ನೂ ಸಾಕಷ್ಟು ತನಿಖೆ ಮಾಡೋದು ಬಾಕಿ ಇದೆ. ಇನ್ನೂ ಭಾಳ ಜನರಿಗೆ ನಾವು ವಿಚಾರಣೆ ಮಾಡೋ ಅಗತ್ಯ ಇದೆ. ಸೊ ಒಟ್ಟಾರೆ ತನಿಖೆ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ, ಮತ್ತೆ ಆದಷ್ಟು ಬೇಗ ತನಿಖೆಯನ್ನು ನಾವು ಬಹಳ ಮುಖ್ಯವಾಗಿ ಪೊಲೀಸ್ ಯೂನಿಫಾರ್ಮ್ ವೀರೇನ್ ಖನ್ನಾ ಅವರ ಮನೆಯಲ್ಲಿ ಪತ್ತೆಯಾಗಿದೆ ಅನ್ನುವಂತ ಒಂದು ಸ್ಫೋಟಕ ಮಾಹಿತಿಯನ್ನ ಸಂದೀಪ್ ಪಾಟೀಲ್ ಕೊಟ್ಟಿದ್ದಾರೆ. ವೀರೇನ್ ಖನ್ನಾ ಅವರ ಮನೆಯನ್ನ ಶೋಧ ಮಾಡುವಾಗ ಅನೇಕ ವಸ್ತುಗಳು ಸಿಕ್ಕಿದೆ, ಅದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡ್ತೀವಿ. ಆದರೆ ಒಂದು ಪೊಲೀಸ್ ಯೂನಿಫಾರಂ ಒನ್ಸ್ ಅಗೇನ್ ಆ ಬೈಟ್ ಮತ್ತೊಮ್ಮೆ ಕೇಳಿಸ್ಕೊಳ್ಳೋಣ. ತನಿಖೆಯನ್ನ ಮಾಡ್ತಾ ಇದೀವಿ, ಇದೇ ತನಿಖೆಯನ್ನ ಮುಂದುವರಿಸಿ ಇವತ್ತು ನಗರದಲ್ಲಿ ಎರಡು ಕಡೆ ನ್ಯಾಯಾಲಯದಿಂದ ಸರ್ಚ್ ವಾರಂಟ್ ಅನ್ನ ತಗೊಂಡು ಬೆಳಗ್ಗೆ ಎರಡು ಕಡೆ ನಮ್ಮ ಸಿಸಿಬಿ ಅಧಿಕಾರಿಗಳವರು ಹೋಗಿ ಸರ್ಚ್ ಅನ್ನ ಮಾಡಿದ್ದಾರೆ. ಒಂದು ಸಂಜನ ಅವರ ಮನೆ ಮೇಲೆ ಸರ್ಚ್ ಆಗಿದೆ. ಎರಡನೇದು ಈಗಾಗಲೇ ಪ್ರಕರಣದಲ್ಲಿ ಆರೋಪಿಯಾಗಿ ದಸ್ತಗಿರಿ ಆಗಿರುವಂತ ವೀರೇನ್ ಖನ್ನಾ ಮನೆಯಲ್ಲೂ ಕೂಡ ನಾವು ಸರ್ಚ್ ಮಾಡಿದೀವಿ. ಶೋಧ ಕಾರ್ಯದಲ್ಲಿ ಅನೇಕ ಕೆಲವೊಂದು ವಸ್ತುಗಳೆಲ್ಲ ಸಿಕ್ಕಿದೆ, ಅದನ್ನೆಲ್ಲ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದಲ್ಲದೆ ವೀರೇನ್ ಖನ್ನಾ ಮನೆಯಲ್ಲಿ ಒಂದು ಕರ್ನಾಟಕ ಪೊಲೀಸಿನ ಯೂನಿಫಾರ್ಮ್ ಕೂಡ ಅಲ್ಲಿ ಸಿಕ್ಕಿದೆ. ಅದು ಯಾವ ಕಾರಣಕ್ಕೆ ಅಲ್ಲಿತ್ತು, ಏನು ಅವನು ಮಾಡ್ತಿದ್ದ, ಅದನ್ನು ಕೂಡ ನಾವು ತನಿಖೆ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಪ್ರಕರಣದಲ್ಲಿ ಎಲ್ಲ ರೀತಿಯಾದಂಥ ತನಿಖೆ ನಾವು ಭಾಳ ಡೀಪಾಗಿ ಹೋಗಿ ತನಿಖೆ ಮಾಡ್ತಾ ಇದ್ದೀವಿ. ಇನ್ನೂ ಸಾಕಷ್ಟು ತನಿಖೆ ಮಾಡೋದು ಬಾಕಿ ಇದೆ. ಇನ್ನೂ ಭಾಳ ಜನರಿಗೆ ನಾವು ವಿಚಾರಣೆ ಮಾಡೋ ಅಗತ್ಯ ಇದೆ. ಸೊ ಒಟ್ಟಾರೆ ತನಿಖೆ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ, ಮತ್ತೆ ಆದಷ್ಟು ಬೇಗ ತನಿಖೆಯನ್ನು ನಾವು ವೀರೇನ್ ಖನ್ನಾ ಬಂಧನಕ್ಕೊಳಗಾಗಿರುವ ವೀರೇನ್ ಖನ್ನಾ ಮನೆಯಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಅಂದ್ರೆ ಸಾಕಷ್ಟು ವಸ್ತುಗಳು ಸಿಕ್ಕಿದೆ, ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ಆದರೆ ವೀರೇನ್ ಖನ್ನಾ ಮನೆಯಲ್ಲಿ ಕರ್ನಾಟಕ ಪೊಲೀಸ್ ಯೂನಿಫಾರಂ ಯಾಕೆ ಯಾಕಿತ್ತು ಆ ಪೊಲೀಸ್ ಯೂನಿಫಾರಂ ಆತನ ಮನೆಯಲ್ಲಿ? ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನುವಂತಹ ಮಾತನ್ನು ಕೂಡ ಜಾಯಿಂಟ್ ಕಮಿಷನರ್ ಸಂದೀಪ್ ಪಾಟೀಲ್ ಹೇಳಿದ್ರು, ನೀವು ಕೇಳಿಸ್ಕೊಂಡ್ರಿ. ಬಹಳ ಮುಖ್ಯವಾಗಿ ವೀರೇನ್ ಖನ್ನಾ ಮನೆಯಲ್ಲಿ ಸಾಕಷ್ಟು ವಸ್ತುಗಳು ಸಿಕ್ಕಿವೆ. ಒಂದು ಕರ್ನಾಟಕ ಪೊಲೀಸ್ ಯೂನಿಫಾರಂ ಸಿಕ್ಕಿದೆ. ಕೂಲಂಕುಷವಾಗಿ ಆಳಕ್ಕೆ ಇಳಿದು ತನಿಖೆಯನ್ನು ಮಾಡ್ತೀವಿ ಅನ್ನುವಂಥ ವಿಶ್ವಾಸವನ್ನು ಸಿಸಿಬಿ ಮುಖ್ಯಸ್ಥರಾಗಿರುವಂಥ ಸಂದೀಪ್ ಪಾಟೀಲ್ ವ್ಯಕ್ತಪಡಿಸಿದ್ದಾರೆ.